ಎಲ್ರಿಗೂ ನಮಸ್ಕಾರ ಗೆಳೆಯರೆ, ನೀವು ನೋಡ್ತಿದ್ರೆ ನಮ್ಮ ಟೆಕ್ ಇನ್ ಲಿಂಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೆಳೆಯರು, ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪ ಅಂದರೆ SSLC ವಿದ್ಯಾರ್ಥಿಗಳು ಕೇಳ್ತಿದ್ರು, ಬ್ರೋ ಇವತ್ತು ತಾನೇ SSLC ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಬಿಡ್ತಾ ಇದ್ದಾರೆ ಅಂತ ಇದ್ದಾರೆ. ಪಕ್ಕ ಇವತ್ತು ಬಿಡ್ತಾರೆ ಅಥವಾ ಅವೆಲ್ಲ ಬ್ರೋ ಇಲ್ಲ 10ನೇ ತಾರೀಕು ಆಗಸ್ಟ್ 10ನೇ ತಾರೀಕು ಅಂತೂ ಹೇಳ್ತಾ ಇದ್ದಾರೆ. ಬ್ರೋ ಇದು ನಿಜನ ಅಥವಾ ಸುಳ್ಳು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಬಟನ್ ಕಾಣಿಸಲು. ಸೊ ಅದನ್ನು ಅಲ್ಲಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಪ್ಪಂದರೆ ನಾನು ಮಾಡುವಂಥ ಪ್ರತಿಯೊಂದು ಹುಡುಗ ಎಲ್ಲರಿಗಿಂತ ಮೊದಲು ಓಡ್ತೀರ. ಸ್ಗಳರು ಹೇಳಬೇಕಪ್ಪಂದ್ರೆ ಫಸ್ಟ್ ಆಫ್ ಆಲ್ ಇವತ್ತು ರಿಸಲ್ಟ್ ಬರ್ತಿದೆ ಬಿಡ್ತದಂತ ಯಾವುದೇ ರೀತಿಯಾಗಿ ಪಕ್ಕ ನ್ಯೂಸ್ ಅನ್ನೋದು ಬಂದಿಲ್ಲ, ನೋಟಿಫಿಕೇಶನ್ ಸಹಿತ ಬಂದಿಲ್ಲ. ಬಟ್ ಇವತ್ತು ಬರ್ತದೆ, ಇವತ್ತು ಬರ್ತದಂತ ತುಂಬ ವಿದ್ಯಾರ್ಥಿಗಳು ಹೇಳ್ತಾ ಇದ್ರು. ಹಾಗೆ ತುಂಬ ಯೂಟ್ಯೂಬರ್ಸ್ ಸಹಿತ ವೀಡಿಯೋ ಮಾಡ್ತಾ ಇದ್ರು, ಚಾನಲಲ್ಲಿ ನ್ಯೂಸ್ ಚಾನಲಲ್ಲಿ ಸಹಿತ ಹೇಳ್ತಾ ಇತ್ತು. ಸೊ ಯಾವುದೇ ಒಂದು ನೋಟಿಫಿಕೇಶನ್ ಬಂದೇ ಇಲ್ಲ, ಬಂದಿದ್ದರೆ ಖಂಡಿತವಾಗ್ಲು ವೀಡಿಯೋ ಮಾಡಬೇಕಾಗಿತ್ತು. ಸೊ ಬಂದಿಲ್ಲ. ಬಟ್ ಇವತ್ತು ಬರ್ತೇ ಬಿಡುತ್ತೆ ಗೊತ್ತಿಲ್ಲ. ಅದು ಬಂದ ಮೇಲೆ ಹೇಗೆಲ್ಲ ನೀವು ಚೆಕ್ ಮಾಡ್ಕೋಬೇಕು ನಿಮ್ಮ ಒಂದು ರಿಸಲ್ಟು, ಮತ್ತು ಯಾವ ಥರ ಒಂದು ರಿಸಲ್ಟನ್ನು ಚೆಕ್ ಮಾಡ್ಕೊಬೇಕು ನಾವು, ಮತ್ತು ಬರುತ್ತೆ ಬರಲ್ಲ ಎಷ್ಟು ಗಂಟೆಗೆ ಬರ್ಬೋದು, ಯಾವ ಒಂದು ಟೈಮ್ ಪ್ರಾಕ್ಟಿಕಲ್ ಆಗಿರುವಂಥ ಒಂದು ಟೈಮ್ ಅನ್ನೋದು ಕೊಟ್ಟಿದ್ದಾರೆ ಅಥವಾ ಇಲ್ವಾ ಅನ್ನೋದು ತುಂಬ ವಿದ್ಯಾರ್ಥಿಗಳು ನನ್ನ ಹತ್ರ ದಿನ ಡೈಲಿ ಕಾಮೆಂಟ್ ಮಾಡ್ತಾಯಿದ್ರು. ಹಾಗೆ ಡೈಲಿ ಒಂದು ಜನ ಒಂದಿದ್ದು ವಿದ್ಯಾರ್ಥಿಗಳು ಕಾಲ್ ಮಾಡಿ ಸಹಿತ ಕೇಳಿದ್ದೀರಾ, ಮತ್ತು ಇನ್ಸ್ಟಾಗ್ರಾಮ್ದಲ್ಲಿ ಸಹಿತ ಕಾಮೆಂಟ್ ಮಾಡಿದ್ದೀರಾ, ಬ್ರೂ ನಿಜನ ಅಥವಾ ಸುಳ್ಳು ಅನ್ನೋದು ಇದ್ರ ಬಗ್ಗೆ ಮಾಹಿತಿ ಕೊಡಿ ಬ್ರೂ, ವಿಡಿಯೋ ಮಾಡಿ ಬ್ರೂ ಅಂತ ತುಂಬ ವಿದ್ಯಾರ್ಥಿಗಳು ಸಹಿತ ಕೇಳ್ತಾ ಇದ್ರಿ. ಸೊ ಅದ್ರ ಬಗ್ಗೆ ಸಂಪೂರ್ಣವಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾಕಪ್ಪ ಅಂತ ಅಂದರೆ ಆಗಸ್ಟ್ 10ನೇ ತಾರೀಕಿಗೂ ಅಂತೂ ಒಂದು ನೋಟಿಫಿಕೇಷನ್ ಬಂದಿತ್ತು. ಆಗಸ್ಟ್ 9, 10ನೇ ತಾರೀಕು ಒಳಗಡೆ ನಾನು ಒಂದು SSLC ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಸಚಿವ ಸುರೇಶ್ ಕುಮಾರ್ ಅವರು ಸಹ ಹೇಳಿದರು. ಹಾಗೆ ಮತ್ತು ಯಾವ ಥರ ಒಂದು ಮಾರ್ಕ್ಸ್ ಅನ್ನೋದು ಕೊಡ್ತಾರೆ ನಮಗೆ, ಗ್ರೇಡ್ ಮುಖಾಂತರ ಕೊಡ್ತಾರೆ ಅಥವಾ ಪರ್ಸೆಂಟೇಜರ್ ಮುಖಾಂತರ ಕೊಡ್ತಾರೆ ಅಂತ ಕೇಳ್ತಾ ಇದ್ರು ವಿದ್ಯಾರ್ಥಿಗಳು. ಸೊ ವರ್ಷ ಯಾವ ಥರ ಒಂದು ಪರ್ಸೆಂಟೇಜ್ ಕೊಡ್ತಾ ಇದ್ದೀವಿ, ಯಾವ ಥರ ಒಂದು SSLC ವಿದ್ಯಾರ್ಥಿಗಳಿಗೆ ಪಾಸ್ ಮಾಡ್ತಾ ಇದ್ದೀವಿ, ಸೇಮ್ ಅದೇ ಥರನೇ ಈ ಸಲಿನೂ ಸಹಿತ ವಿದ್ಯಾರ್ಥಿಗಳಿಗೆ ಪರ್ಸೆಂಟೇಜ್ ಮುಖಾಂತರ ಕೊಡಬೇಕು, ಗ್ರೇಡ್ ಬೇಡ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ ತುಂಬ ವಿದ್ಯಾರ್ಥಿಗಳು ಸಹಿತ ಅದನ್ನು ಸಹಿತ ಕೇಳ್ತಾ ಇದ್ರು, ಬ್ರೋ ಗ್ರೇಡ್ ಕೊಟ್ಟರೆ ನಮಗೆ ಕೊರೋನಾ ವಿದ್ಯಾರ್ಥಿಗಳು ಅನ್ನೋ ಒಂದು ಹೆಸರು ಬರುತ್ತೆ ಬ್ರೋ, ಆ ಥರ ಬೇಕಾಗಿಲ್ಲ ನಮಗೆ, ಆ ಪರ್ಸೆಂಟೇಜ್ ವರ್ಷ ಯಾವ ಥರ ಕೊಡ್ತಾರೋ ಅದೇ ಥರ ಬೇಕಂತ ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಮತ್ತು ಇನ್ನೊಂದು ವಿದ್ಯಾರ್ಥಿಗಳು ಏನು ಕೊಡುತ್ತೆ, ಗ್ರೀಸ್ ಮಾರ್ಕ್ಸ್ ಕೊಡ್ತಾರ ಕೊಡಲ್ಲ ಬ್ರೂ ಇದು ನಿಜನಿಲ್ಲ ಅಂತ. ವರ್ಷ ಯಾವ ಥರ ಒಂದು ಗ್ರೀಸ್ ಮಾರ್ಕ್ಸ್ ಕೊಡ್ತಾರೋ ಸೇಮ್ ಅದೇ ಥರ ಈ ವರ್ಷವೂ ಸಹಿತ ಒಂದು ಗ್ರೀಸ್ ಮಾರ್ಕ್ಸ್ ಅನ್ನೋದು ಕೊಡ್ತಾರೆ ಅಂತ ಹೇಳಿದ್ದಾರೆ. ಸೊ ಅದನ್ನು ಬಂದಿದೆ ಸಬ್ಜೆಕ್ಟು ಅಂದರೆ ಒಂದು ಸಬ್ಜೆಕ್ಟ್ಗೆ ಇಷ್ಟು ಅಂತ ಕೊಡಬೇಕಂತ ಹೇಳಿದ್ರೆ, ಸಬ್ಜೆಕ್ಟ್ಗೆ 3 ಮಾರ್ಕ್ಸ್ ಗ್ರೀಸ್ ಮಾರ್ಕ್ಸ್ ಇರ್ತದೆ. ಯಾವುದೇ ವಿದ್ಯಾರ್ಥಿಯು ಅಥವಾ ತಪ್ಪಿರಲಿ ಸರಿಯಾಗಿರಲಿ ಎಲ್ಲ ಒಂದು ಪ್ರಶ್ನೆಗಳಿಗೆ ಅದರ ಉತ್ತರ ತಪ್ಪಿರಲಿ ಸರಿಯಿರಲಿ ಮಾಡಿ ಬಂದಿದ್ದರೆ, ಎಲ್ಲ ಒಂದು ಪ್ರಶ್ನೆಗಳಿಗೆ ಟಚ್ ಮಾಡಿದರೆ ಮಾತ್ರ ಗ್ರೀಸ್ ಮಾರ್ಕ್ಸ್ ಇರುವಂಥ ಚಾನ್ಸಸ್ ಜಾಸ್ತಿ ಇದೆ. ಫಸ್ಟ್ ಆಫ್ ಆಲ್ ನೀವು ರಿಸಲ್ಟ್ ಹೇಗೆ ಚೆಕ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ ಗೆಳೆಯರೆ. ಸೇಮ್ ಏನೆಲ್ಲ ಗೆಳೆಯರೆ, ನೀವು ಗೂಗಲಲ್ಲಿ ಹೋಗಿಬಿಟ್ಟು ಸರ್ಚ್ ಮಾಡಬೇಕಾಗುತ್ತೆ. ಸೊ KR ಅಂತ ಒಂದು ಸರ್ಚ್ ಮಾಡಿ, ರಿಸಲ್ಟ್ ಅಂತ ಸರ್ಚ್ ಮಾಡಿ, ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಅವಶ್ಯ ಲೈಕ್ ಡೈರೆಕ್ಟ್ ನಿಮ್ಮ ಒಂದು SSLC ವೆಬ್ಸೈಟ್ಗೇ ಕರ್ಕೊಂಡು ಹೋಗುತ್ತದೆ, ಅದು ಕೆಳಗೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಮುಖಾಂತರ ನೀವು ಕ್ಲಿಕ್ ಮಾಡಿದರೆ ಸಾಕು, ನಿಮಗೆ ಡೈರೆಕ್ಟಾಗಿ ನಿಮ್ಮ ಒಂದು ವೆಬ್ಸೈಟ್ಗೆ ಕರ್ಕೊಂಡು ಹೋಗುತ್ತದೆ. ಅಲ್ಲಿ ರಿಸಲ್ಟ್ ಅನ್ನೋದು ಬಿಡುಗಡೆ ಮಾಡಿದ್ರಪ್ಪ ಅಂದರೆ ಖಂಡಿತವಾಗ್ಲೂ ನಿಮಗೆ ಒಂದು ರಿಸಲ್ಟ್ ಅನ್ನೋದು ಅಲ್ಲಿಗೆ ಶೋ ಆಗ್ತದೆ. ಇನ್ನು ರಿಸಲ್ಟ್ ಅನ್ನೋದು ಬಿಡುಗಡೆ ಮಾಡಿಲ್ಲಪ್ಪ ಅಂತಂದರೆ ಖಂಡಿತವಾಗ್ಲೂ ಅಲ್ಲಿ ಯಾವುದೇ ರೀತಿಯ ವೆಬ್ಸೈಟ್ ಓಪನ್ ಆಗೋಲ್ಲ, ಸರ್ವರ್ ನೋ ಅಂತ ಬರ್ತದೆ. ಬಟ್ ರಿಸಲ್ಟ್ ಬಿಟ್ಟರಪ್ಪ ಅಂದರೆ ಖಂಡಿತವಾಗ್ಲೂ ಬರ್ತದೆ ಅಂತ ಹೇಳ್ತಾ ಇದ್ದೀನಿ. ಸೊ ವಿಡಿಯೋ ನಿಮಗೆ ಇಷ್ಟ ಆಯ್ತಪ್ಪ ಅಂದರೆ ಲೈಕ್ ಮಾಡಿ, ಸೆಂಡ್ ಮಾಡಿ, ನಿಮ್ಮೆಲ್ಲ ಡೌಟ್ಸ್ ಅನ್ನೋದನ್ನು ಕ್ಲಿಯರ್ ಮಾಡಿಕೊಟ್ಟಿರುವಂಥ ಸಿಗೋಣ ಮುಂದಿನ ವಿಡಿಯೋಗಳಲ್ಲಿ.